ಹಾಯ್ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್. ಅಮೆರಿಕದ ಲಾಸ್ ವೆಗಸ್ನಲ್ಲಿ ನಡೆದ ಬಾಕ್ಸಿಂಗ್ ಲೋಕದ ಮಹಾಕದನದಲ್ಲಿ ಅಮೆರಿಕದ ಫ್ಲಾಯ್ಡ್ ಮೇವೆದರ್ ಐರಿಶ್ನ ಕಾನರ್ ಮೆಕ್ ಗ್ರೆಗರ್ ಅನ್ನು ಸೋಲಿಸಿದ್ದಾರೆ. ಪಂದ್ಯದ 10ನೇ ಸುತ್ತಿನಲ್ಲಿ ಬಾಕ್ಸಿಂಗ್ ಧ್ರುವ ತಾರೆ ಮೇವೆದರ್ ಗ್ರೆಗರ್ ಅನ್ನು ಸೋಲಿಸಿದ್ರು. ಈ ಮೂಲಕ ಸತತ 50ನೇ ಪಂದ್ಯದಲ್ಲೂ ಗೆದ್ದು ಮೇವೆದರ್ ಹೊಸ ದಾಖಲೆ ಬರೆದಿದ್ದಾರೆ. ನಿನ್ನೆ ನಡೆದ ಮೆಗಾ ಪಂದ್ಯದಲ್ಲಿ ಬಾಕ್ಸಿಂಗ್ ಇತಿಹಾಸದಲ್ಲಿ ಅತ್ಯಂತ ಶ್ರೀಮಂತ ಪಂದ್ಯವಾಗಿತ್ತು. ಈ ಪಂದ್ಯದಲ್ಲಿ ಮೇವೆದರ್ ಸುಲಭವಾಗಿ ಜಯ ಸಾಧಿಸುತ್ತಾರೆ ಎಂದು ಹೇಳಲಾಗಿತ್ತು. ಆದರೆ ಗ್ರೆಗರ್ ಅಂದುಕೊಂಡಿದ್ದಕ್ಕಿಂತ ಹೆಚ್ಚಿನ ಸ್ಪರ್ಧೆ ಒಡ್ಡಿದ್ರು. ಅಂತಿಮವಾಗಿ 10ನೇ ಸುತ್ತಿನಲ್ಲಿ ಬಾಕ್ಸಿಂಗ್ ಧ್ರುವ ತಾರೆ ಮೇವೆದರ್ ಗ್ರೆಗರ್ನನ್ನು ಸೋಲಿಸಿದ್ರು. ಅಂದಾಗೆ ಮೇವೆದರ್ಗೆ 40 ವರ್ಷ. ನಿವೃತ್ತಿ ಅಂಚಿನಲ್ಲಿರುವ ಈ ಬಾಕ್ಸಿಂಗ್ ಸ್ಟಾರ್ಗೆ 29ರ ಹರಿಯದ ಮೇಕ್ ಗ್ರೆಗರ್ ಪ್ರಬಲ ಸ್ಪರ್ಧೆ ಒಡ್ಡಿದ್ರು. ಆರಂಭದ ಸುತ್ತುಗಳಲ್ಲಿ ಮೇವೆದರ್ ಸೋತರು, ನಂತರ ನಿಧಾನಕ್ಕೆ ಪಂದ್ಯದ ಮೇಲೆ ಹಿಡಿತ ಸಾಧಿಸಿ ಜಯ ಸಾಧಿಸಿದ್ರು. ಈ ಮೂಲಕ ಒಂದೇ ಒಂದು ಡ್ರಾ ಹಾಗೂ ಸೋಲಿಲ್ಲದೆ ಸತತ 50 ಪಂದ್ಯಗಳನ್ನು ಮೇವೆದರ್ ಜಯಿಸಿದ್ದಾರೆ. ಅಲ್ಲದೆ ಈ ಜಯದೊಂದಿಗೆ ಸತತ 40 ಗೆಲುವು ಸಾಧಿಸಿದ್ದ ರಾಕಿ ಮರ್ಕೆನೋ ದಾಖಲೆ ಕೂಡ ಮುರಿದಿದ್ದಾರೆ. 50-0 ಕೇಳಿಸಲು ಹಿತವಾಗಿದೆ. ನಾನು ಹಾಲ್ ಆಫ್ ಫೇಮ್ ಪ್ರವೇಶಿಸುವುದನ್ನು ಎದುರು ನೋಡುತ್ತಿದ್ದೇನೆ. ನನಗೆ ಈ ಸಾಧನೆ ಮಾಡಲು ಅತ್ಯುತ್ತಮ ಸ್ಪರ್ಧಿ ಸಿಕ್ಕಿದ್ರು ಎಂದು ಮೇಕ್ ಗ್ರೆಗರ್ ಅನ್ನು ಹೊಗಳಿದ್ರು. ಸಾಮಾನ್ಯವಾಗಿ ಈ ಸ್ಪರ್ಧೆಗಳಲ್ಲಿ ಗೆದ್ದವರಿಗೆ ಹಸಿರು ಬಣ್ಣದ ಬೆಲ್ಟ್ ನೀಡಲಾಗುತ್ತೆ. ಆದರೆ ಈ ಬಾರಿ ವರ್ಲ್ಡ್ ಬಾಕ್ಸಿಂಗ್ ಕೌನ್ಸಿಲ್ನಲ್ಲಿ ವಿಶೇಷ ಬೆಲ್ಟ್ ತಯಾರಿಸಿತ್ತು. ಮೂಲಗಳ ಪ್ರಕಾರ ಬೆಲ್ಟ್ ಬರೋಬ್ಬರಿ 1.5 kg 24-ಕ್ಯಾರೆಟ್ ಚಿನ್ನವನ್ನು ಒಳಗೊಂಡಿದೆಯಂತೆ. ಜೊತೆಗೆ 3,360 ವಜ್ರಗಳು, 600 ನೀಲಮಣಿಗಳು, 160 ಪಚ್ಚೆಕಲ್ಲುಗಳು ಈ ಬೆಲ್ಟ್ನಲ್ಲಿ ಇವೆಯಂತೆ. ಈ ವಿಡಿಯೋ ಬಗ್ಗೆ ನಿಮಗೆ ಕಮೆಂಟ್ ಮಾಡಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ.